ರೀತಿಯಲ್ಲಿ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಸಣ್ಣ ಕ್ರಮದಿಂದನೂ ಈ ರೀತಿ ಸ್ವಯಂಸೇವಕರಾಗಿ ಸ್ವಂತ ಇಚ್ಛೆಯಿಂದ ತಾವೇ ಮಾಸ್ಕ್ ವಿತರಣೆ ಮಾಡುವುದಾಗಲಿ ತಾವೇ ಮಾಸ್ಕ್ ಖರೀದಿ ಮಾಡುವುದಾಗಲಿ ಮಾಡೋದ್ರಿಂದ ಒಂದು ಈ ಕೋವಿಡ್ 19 ಕೊರೋನಾ ಏನಿದೆ ಅದರಿಂದ ನಾವು ಆದಷ್ಟು ತಡೆಗಟ್ಟಬಹುದು ಅಂತ ಹೇಳಿ ಈ ಮೂಲಕ ಎಲ್ಲರಿಗೂ ಕೇಳ್ಕೊತಾ ಈ ರಾಜವಳದ ಯುವಕ ಸಮಿತಿ ಮತ್ತು ಯುವಕ ಪಂಚಾಯತಿ ವತಿಯಿಂದ ಮತ್ತು ಮಾಜಿ ಅಧ್ಯಕ್ಷರು ಜೆಡ್ ಪಿ ಇವ್ರ ಕಡೆಯಿಂದ ಒಳ್ಳೆಯ ಶ್ಲಾಘನೀಯ ಒಂದು ಕಾರ್ಯ ಆಗ್ತಾ ಇದೆ. ಇವರಿಗೆಲ್ಲರಿಗೂ ನಾನು ಶುಭಾಶಯ ಮತ್ತು ಅಭಿನಂದನೆ ಕೋರ್ತೇನೆ. ರಾಜವಳ ಗ್ರಾಮದಿಂದ ರಾಜವಳ ಗ್ರಾಮದ ನನ್ನ ಎಲ್ಲ ಯುವ ಸಂಘದ ವತಿಯಿಂದ ಇವತ್ತು ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಇವತ್ತು ನಾವೆಲ್ಲ ನಮ್ಮ ಸಾಹೇಬ್ರವರ ಒಂದು ಸಮ್ಮುಖದಲ್ಲಿ ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ಇವತ್ತು ಕೋವಿಡ್ 19 ಎನ್ನುವಂಥದ್ದು ದೇಶಾದ್ಯಂತ ಅಷ್ಟೆಲ್ಲ ಜಗತ್ತಿನಾದ್ಯಂತೆಲ್ಲ ಕೂಡ ಇವತ್ತು ಹರಡ್ತಾ ಇರುವಂಥದ್ದು ಎಲ್ಲರೂ ಕೂಡ ಗೊತ್ತಿರುವಂಥ ವಿಷಯ. ಈ ಹಿನ್ನೆಲೆಯಲ್ಲಿ ಕೋವಿಡ್ 19 ಎನ್ನುವಂಥದ್ದು ಇವತ್ತು ದೂರ ಆಗಬೇಕಂತಂದ್ರೆ ಇವತ್ತು ಸಾಮಾಜಿಕ ಅಂತರ ಇರುವಂಥದ್ದು ನಾವು ಕಾಪಾಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಸಾಹೇಬ್ರವರಿಗೆ ನಾವು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ನಮ್ಮ ಯುವ ಪಡೆಯ ವತಿಯಿಂದ ಮತ್ತು ನಮ್ಮ ಹಿರಿಯರ ವತಿಯಿಂದ ನಾವು ಕೇಳಿಕೊಂಡಾಗ ಅವರು ಬೆಳಗ್ಗೆ 8 ಗಂಟೆಗೆ ನಮ್ಮ ಜೊತೆ ಇವತ್ತು ಎಲ್ಲ ನಮ್ಮ ಹಳ್ಳಿಗಳಲ್ಲಿ ಅಡ್ಡಾಡಿ ಮನೆ ಮನೆಗೆ ತೆರಳಿ ಇವತ್ತು ಮಾಸ್ಕ್ಗಳನ್ನು ವಿತರಣೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಈಗಾಗಲೇ ಮಾನ್ಯ ತಹಸೀಲ್ದಾರ್ ಸಾಹೇಬ್ ಹೇಳಿದ ಹಾಗೆ ಈಗೇನು ನಮ್ಮ ಹಿರಿಯರು ಆಮೇಲೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಚೇತನ್ ಕುಮಾರ್ ಅವರ ಒಂದು ಆಸನ ಕೂಡ ಆಗಿತ್ತು. ಅದೇನಂತಂದರೆ ಅವ್ರ ಮನೆಯವರು ಕೂಡ ಇವತ್ತು ಡಾಕ್ಟರ್ ಇರೋದ್ರಿಂದ ಇಲ್ಲಿ ಕೂಡ ನಮ್ಮ ರಾಜವಳ ಗ್ರಾಮದಲ್ಲಿ ಏನಾದರೂ ಮಾಡಬೇಕೆನ್ನುವಂಥ ಒಂದು ಕನಸೆಲ್ಲ ಕಟ್ಕೊಂಡು ಇವತ್ತು ಮಾಸ್ಕ್ ವಿತರಣೆ ಮಾಡಿದ್ರೆ ಹೆಂಗೆ ಎನ್ನುವಂಥ ಒಂದು ನಮ್ಮ ಯುವ ಪಡೆಗಳಲ್ಲಿ ಅವರು ಕ್ಷಾರ ಧಾರೆಗಳನ್ನು ಇಟ್ಟಾಗ ನಾವೆಲ್ಲರೂ ಕೂಡ ಅದಕ್ಕೆ ಸಹಮತ ನೀಡಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ನಾವು ತಿಳಿಸಿದಾಗ ಇದು ಒಳ್ಳೆ ಕರೆ ಮಾಡಿ ಅಂತ ಹೇಳಿ ನಮಗೆ ಮಾಡಿದ್ದಕ್ಕೆ ಅವ್ರು ಬಂದು ಇಲ್ಲಿ ನಿಜವಾಗ್ಲೂ ಕೂಡ ಅವ್ರು ಬೆಳಗ್ಗೆ ನಮಗೆ 8 ಗಂಟೆಗೆ ಬಂದು ನಮ್ಮ ಜೊತೆ ಕೂಡಿಕೊಂಡು ಎಲ್ಲ ಮಾಸ್ಕ್ಗಳನ್ನು ವಿತರಣೆ ಮಾಡಿದ್ದಕ್ಕೆ ನನ್ನ ಸಾಹೇಬರವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಪ್ರತಿ ಒಂದು ಸಂದರ್ಭದಲ್ಲಿ ಕೂಡ ನಮಸ್ಕಾರ. ಇವತ್ತು ಕರೋನಾ ವೈರಸ್ ಬಗ್ಗೆ ನಾವೆಲ್ಲ ಜನಜಾಗೃತಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಅದೇ ತರ ರಾಜವಳ ಗ್ರಾಮದಲ್ಲಿ ನಮ್ಮ ಯುವಕರ ತಂಡ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ, ಅದು ಒಂದು ಪ್ರಶಂಸನೀಯ ಕೆಲಸ ಅಂತಲೇ ಹೇಳ್ಬೋದು. ಅದೇ ಥರ ಇವತ್ತು ನಾವು ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟು ಯಾವ ಥರ 24 ಅವರ್ಸ್ ಕೆಲಸ ಮಾಡ್ತಾ ಇದೆಯೋ ಅದೇ ಥರ ಯುವಕರು ಕೂಡ ಇಲ್ಲಿ ರಾಜವಳದಲ್ಲಿ ಜನಗಳಿಗೆ ಕರೋನಾ ಬಗ್ಗೆ ಅವೇರ್ನೆಸ್ ಕೊಟ್ಟು ಒಂದು ಮಾಸ್ಕ್ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮಾಸ್ಕ್ ವಿತರಣೆ ಮಾಡ್ತಾ ಇದ್ದಾರೆ, ಸ್ಯಾನಿಟೈಸರ್ಸ್ ವಿತರಣೆ ಮಾಡ್ತಾ ಇದ್ದಾರೆ. ಅವರ ಎಲ್ಲ ಕೆಲಸಕ್ಕೆ ನಾವೆಲ್ಲ ಸಾರ್ವಜನಿಕವಾಗಿ ಅಥವಾ ಎಲ್ಲ ವಲಯದಲ್ಲಿ ಒಂದು ಮೆಚ್ಚುಗೆಯ ಒಂದು ಮಾತುಗಳನ್ನೆಲ್ಲ ಕೇಳ್ಬರ್ತಾ ಇದೆ. ಅದೇ ಥರ ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನೇನು ಕೇಳ್ಕೊಳ್ತಾ ಇದ್ದೀನಿ ಅಂದರೆ ಜನಗಳಿಗೆ ಅವರು ಕೊಡುವಂಥ ಒಂದು ಫೆಸಿಲಿಟಿನ ಯೂಸ್ ಮಾಡಿಕೊಂಡು ದಯವಿಟ್ಟು ಎಲ್ಲರೂ ಮನೇಲೇ ಇರಿ, ಹೊರಗಡೆ ಸುತ್ತಾಡೋದು ಬೇಡ, ಆಮೇಲೆ ಮಾಸ್ಕ್ ಯೂಸ್ ಮಾಡಿ. ಅವ್ರು ಮಾಡ್ತಾ ಇರೋದೆಲ್ಲ ಕೆಲಸ ಎಲ್ಲ ನಿಮ್ಮ ಒಳ್ಳೆಯದಕ್ಕೆ ಮಾಡ್ತಾ ಇದ್ದಾರೆ. ಅದೇ ಥರ ಹೊರಗಡೆ ಸುತ್ತಾಡಿಕೊಂಡು ಕಟ್ಟೆ ಪಂಚಾಯತಿ ಮಾಡ್ಕೊಂಡು ಕೊಡೋದು ಬೇಡ, ಒಬ್ಬೊಬ್ಬರೇ ಆಗಿ ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಸ್ವಲ್ಪ ಸುತ್ತಾಡಿ. ಅದಾದ ನಂತರ ಅನಾವಶ್ಯಕವಾಗಿ ಇಲ್ಲಿ ಬಂದು ಹೊರಗಡೆ ಬಂದು ಇಸ್ಪೇಟ್ ಆಡೋದು, ಆಮೇಲೆ ಹೊರಗಡೆ ಬಂದು ಕಟ್ಟೆ ಮೇಲೆ ಕುತ್ಕೊಂಡು ಹರಟೆ ಹೊಡೆದು ಆ ಥರ ಎಲ್ಲ ಆಗೋದು ಬೇಡ. ನಾವಾಗಲೇ ಈಗ ಸಾಕಷ್ಟು ಬಾರಿ ತಮಗೆ ನಮ್ಮ ಗ್ರಾಮಕ್ಕೆ ಬಂದು ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡಿದ್ದೀವಿ, ಶಾಂತಿ ಸಭೆಯನ್ನು ಕಂಡಕ್ಟ್ ಮಾಡಿದ್ದೀವಿ ನಮ್ಮ ಸ್ಟೇಷನ್ ಲಿಮಿಟಲ್ಲಿ. ಅದೇ ಥರ ನಾವು ರೌಂಡ್ಸ್ ಕೂಡ ಮಾಡಿದ್ದೀವಿ, ನಮ್ಮ ಕಾನ್ಸ್ಟೇಬಲ್ಸ್ ಎಲ್ಲ ಬಂದು ರೌಂಡ್ಸ್ ಕೂಡ ಮಾಡ್ತಿದ್ದಾರೆ, ಅವೇರ್ನೆಸ್ ಕೂಡ ಕೊಟ್ಟಿದ್ದಾರೆ. ಈಗ ಎಲ್ಲ ಮುಗಿದೋಗಿದೆ, ಈಗ ಎಲ್ಲ ಎಲ್ಲಿ ಎಲ್ಲ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದೀವಿ. ಅದರ ತಕ್ಕಂಗೆ ಈಗ ಇದಕ್ಕಿಂತ ಮಿಗಿಲಾಗಿ ನೀವೇನಾದರೂ ಕಾನೂನುಗೆ ಧಕ್ಕೆ ಬಂದು ನೀವೇನಾದರೂ ಹೊರಗಡೆ ಬಂದು ಅನಾವಶ್ಯಕವಾಗಿ ಓಡಾಡೋದು ಕಂಡು ಬಂದರೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ನಿಮ್ಮ ಮೇಲೆ ತೆಗೆದುಕೊಳ್ತೀವಿ. ಈಗ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಒಂದು 269 IPC ಪ್ರಕಾರ ನಿಮ್ಮ ಮೇಲೆ ಒಂದು ಕೇಸನ್ನು ದಾಖಲಾಗಿ ಮಾಡಿದರೆ 2 ವರ್ಷ ನೀವು ಜೈಲಿಗೆ ಹೋಗೋ ಆಗುತ್ತೆ. ಸೊ ಆ ಥರ ಆಗೋದು ಬೇಡ. ನಮ್ಮ ಗ್ರಾಮಸ್ಥರಿಗೆ ನಮ್ಮ ಜನಗಳಿಗೆ ನಾವೇ ಒಂದು ಶಿಕ್ಷೆ ಕೊಡುವಂಥ ಪರಿಸ್ಥಿತಿ ಆಗೋದು ಬೇಡ ಅಂತ ನಾನು ನಿಮ್ಮಲ್ಲಿ ಮದುವೆ ಮಾಡ್ಕೋತಾ ಇದ್ದೀನಿ. ಗ್ರಾಮದ ಜನತೆಗೆ ಏನು ಕೇಳ್ಕೊತಾ ಇದ್ದೀನಿ ಅಂದರೆ ದಯವಿಟ್ಟು ಸಹಕರಿಸಿ, ದಯವಿಟ್ಟು ಮನೆಯಲ್ಲೇರಿ, ಒಂದು ಆರೋಗ್ಯವಾದಂಥ ಒಂದು ನಿರ್ಮಾಣ ವಾತಾವರಣವನ್ನು ನಿರ್ಮಾಣ ಮಾಡೋಣ, ನಮ್ಮ ದೇಶದ ಭವಿಷ್ಯವನ್ನು ರೂಪಿಸೋಣ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ವಿಡಿಯೋ ಕಳಿಸ್ತು ನೋಡ್ತೀವ. ಈಗ ಒಂದಿಷ್ಟು ದೇಣಿಗೆ ಮಾಡಿರ್ತೈತಿ.